ಒಮ್ಮೆ ನಿನ್ನ ಹೊನ್ನಿನ ಕಂಠದಿಂದ ಒಂದು ಸುಸ್ರಾವವಾದ ಗೀತೆಯನ್ನ ಹಾಡುವೆಯ? ಹಾಗೆ ಆಗ್ಲಿ ಡಾರ್ಲಿಂಗ್, ನಿಮ್ ಇಚ್ಛೆ ಪೂರೈಸೋದು ನನ್ನ ಕರ್ತವ್ಯ ಅಲ್ವಾ? ಪ್ರತಿ ನಿಮಿಷ ಮುತ್ತಿನ ಗಿಣಿ ಮುತ್ತಿನ ಖನಿ ಸಾರಿ ಲೇಟಾಯಿತು. ಹಾಕುವೆ ಮೊರೆ ತೊಳೆಯುವೆ ಕೋಪ ತೊಳೆದು ಹೊರಬಾರೆ, ಸೀರೆ ತೊಡಿಸುವೆ ನೆರಿಗೆ ಮಡಿಸುವೆ ನಗುವ ಹೂವ ಮುಡಿಬಾರೆ ಬಾರೆ. ಎಲ್ಲ ಸಾರಿಸಿ ಅಟ್ಟ ಏರಿಸಿ ಆಸೆ ಪಾಸೆಗಳ ಮಾಡಿ ದಿನ ಕಾಯಿಸಿ ನನ್ನ ನೋಯಿಸಿ ನಗುವೆ ಹೋಗು ದಯ ಮಾಡಿ. ಹಸಿದಾಗ ಊಟವೇ ಟೇಸ್ಟು, ಕಾದಾಗ ಪ್ರೇಮವೇ ಗ್ರೇಟು, ಸಮಯಕ್ಕೆ ಆಗದವ ವೇಟು, ನಿಲ್ಸಪ್ಪ ನಿನ್ನ ಹಳಪೇಟು. ಸೋದರ ಮುನಿಸೇನ ಕೃಷ್ಣನವರ ಸೇನ ಓಡೋ ಮುಳ್ಳೆ ನಿಲ್ ಮುತ್ತಿನ ಗಿಣಿ ಮುತ್ತಿನ ಖನಿ ಸಾರಿ ಲೇಟಾಯಿತು. ಸುಳ್ಳಿನ ಗಣಿ ಹಳೆಯ ಕಣಿ ಕೇಳಿ ಸಾಕಾಯಿತು. ಕೇಸನ್ನು ಚಾಲು ಮಾಡಿಸಿ ಗೆಲ್ಲಿಸುವುದು ನನ್ನ ವಾದ, ಗೆಲ್ಲೋ ಚಾನ್ಸನ್ನು ಗೋತ ಮಾಡಿಸು ನಿನಗೆ ಶರಣು ನಾಸಿದ ದಾದ. ಹುಬ್ಬು ಹಾರಿಸಿ ಊರ ಮೇಯಿಸಿ ಕರಿಯ ಕೋಟಿನಲ್ಲಿ ಮೆರವೆ, ನಿನ್ನ ಹೆಣ್ಣಿನ ನಿನ್ನ ಕಣ್ಣಿನ ಪ್ರೇಮವನ್ನೇ ನೀ ಮರವೆ. ನನ್ನ ಪ್ರಾಣ ನಿನ್ನ ಕೈಯಲ್ಲಿ ಪ್ರಾಣನನ್ನ ಕೋಟಲ್ಲಿ, ನಾವಿರಹ ಕೋಟಗೇಟಲ್ಲಿ ನನ್ನ ಮರೆತೆ ನೀನು ಕೋಟಲ್ಲಿ. ಸೋದರ ಮುನಿಸೇನ ಕೃಷ್ಣನವರ ಸೇನ ಓಡೋ ಮುಳ್ಳೆ ಮುದ್ದಿನ ಗಿಣಿ ಮುತ್ತಿನ ಖನಿ ಸಾರಿ ಲೇಟಾಯಿತು. ಸುಳ್ಳಿನ ಖನಿ ಹಳೆಯ ಖನಿ ಕೇಳಿ ಸಾಕಾಯಿತು. ಪ್ರೇಮದ ಹೊರಗಡೆ ನೂರು ಕೆಲಸ ಪ್ರತಿ ನಿಮಿಷ ಹೀಗೆಯೇ ನಡೆದರೆ ಬರಿ ವಿರಸ ವಿರಸ. ಮುತ್ತಿನ ಗಿಣಿ ಮುತ್ತಿನ ಖನಿ ಸಾರ ಎಂತ ಹಿಂಪಾದ ಹಾಡನ್ನು ಹಾಡಿ ನನ್ನ ಮನಸ್ಸನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿ. ರಂಬೆಯಂತೆ ಚೆಲುವಾಗಿರುವ ನಿನ್ನ ಸಂಗಾತಿಯಾಗಿರುವ ನನ್ನ ಭಾಗ್ಯಕ್ಕೆ ಹೆಡೆಯುಂಟೆ ರತ್ನ. ಹಾಗೆ ಆಗ್ಲಿ ಡಾರ್ಲಿಂಗ್, ಎಲ್ಲೋ ದೂರದಲ್ಲಿರೋ ನನ್ನ ನೀ ಮನೆ ಕರ್ಕೊಂಡೋಗಿ ಸದಾ ನಿಮ್ಮ ಸಾನ್ನಿಧ್ಯ ಸಿಗೋ ಹಾಗೆ ಮಾಡಿದ್ರಲ್ಲ, ನನಗಷ್ಟೇ ಸಾಕು.
ರತ್ನ, ಇನ್ನು ಚಿನ್ನ ರನ್ನ ಮುನ್ನ ಅನ್ನೋದೆಲ್ಲ ಬಿಟ್ಟು ಅಣ್ಣಾನಂದ ರೂಢಿ ಮಾಡ್ಕೋ. ವಿಶ್ವನಾಥ ಬರುವ ಹೊತ್ತಾಯ್ತು. ನಾನು ಹೇಳಿದನ್ನ ಚೆನ್ನಾಗಿ ನೆನಪಿನಲ್ಲಿಟ್ಟು ನಟಿಸ್ಬೇಕು, ಆಯ್ತಾ? ಹಾಗೆ ಆಗ್ಲಿ, ನೀವ್ ಹೇಳ್ದ ಹಾಗೆ ತುಂಬಾ ಚೆನ್ನಾಗಿ ನಟಿಸ್ತೀನಿ. ಆದ್ರೆ ನಾಳೆ ನಾನು ಕಾಲು ಜಾರದೋಳಂತ ನನ್ನ ಕರುಳಿಗೆ ಮಾಂಗಲ್ಯ ಕಟ್ಟದೆ ನನ್ನನ್ನ ಮಾತ್ರ ಅನಾಥಳ ನಂಗೆ ಮಾಡಬೇಡಿ ದಯವಿಟ್ಟು. ಇದೇನು ರತ್ನ, ನನ್ನ ಹೊಸದಾಗಿ ಭೇಟಿ ಮಾಡಿದಾಗೆ ವರ್ತಿಸ್ತಾ ಇದೆಯಲ್ಲ, ನಿನಗೆ ಯಾವ ದೇವರ ಹಾಣೆ ಮಾಡಿ ಹೇಳಿ ಹೇಳು? ನಿನ್ನ ಜೀವನವನ್ನು ರುದ್ರ ತಾಂಡವದ ನೃತ್ಯದಲ್ಲಿ ಸುಟ್ಟು ಕೊರಗಲಾಗಿಸಿ ಖಂಡಿತ ಅದಗತಿಗೆ ಸೇರಿಸುತ್ತೇನೆ. ಯಾಕೆ ನನ್ನ ರಾಜ ಮೌನವಾಗಿದ್ದೀರಾ? ಮೌನಿ ಆಗಿಲ್ಲ ಚಿನ್ನ, ನಿನಗೆ ನನ್ನ ಮೇಲಿರುವ ಅಪಾರ ಪ್ರೀತಿಯನ್ನು ಕಂಡು ಹೃದಯ ತುಂಬಿ ಬಂತು. ನಿನ್ನ ಈ ಕೈಯನ್ನ ಎಂತ ವಿಷಗಳಿಗೆ ಎದುರಾದ್ರೂ ಬಿಡಲಾರೇನು ಅಂತ ನನ್ನ ಹೆತ್ತ ಮಾತೃದೇವಿಯ ಮೇಲೆ ಹಣೆ ಮಾಡಿ ಹೇಳ್ತೀನಿ. ನೋಡು ಚಿನ್ನ, ಹಲೋ ಬರುತ್ತಿದೆ ಕಟುಕನ ಕತ್ತಿಗೆ ಬಲಿ ಕೊಡುವ ಬಡಕುರಿ. ಹಲೋ ಮಿತ್ರ, ಇವಾಗ ಬಂದ್ಯಾ? ಶಶಾಂಕ, ನೀನೊಬ್ಬನೇ ಇರುವನೆ ಅಂದುಕೊಂಡೆ ಇಬ್ಬರಿದ್ದೀರಿ. ಇವಳಾರು ಮಿತ್ರ? ಹೀಗೆ ನನ್ನ ದೂರದ ಸಂಬಂಧಿ ರತ್ನಳೆಂದು ಹಿಂದಿನ ತಿಂಗಳಿನಲ್ಲಿ ಇವರ ತಂದೆ ಅಂದ್ರೆ ನನ್ನ ಅಣ್ಣ ಸತ್ತು ಅನಾಥಳಾದ್ಲು. ಒಬ್ಬಂಟಿಗಳಾಗಿ ಇರುವಳೆಂದು ಇವಳನ್ನ ನನ್ನಲ್ಲಿಗೆ ಕರೆ ತಂದಿದ್ದೆ. ನೋಡು ತಂಗಿ, ಇವರು ನನ್ನ ಆಪ್ತ ಮಿತ್ರರು ಹಾಗೂ ಈ ಊರಿನ ಅಗರ್ಭ ಶ್ರೀಮಂತರು, ವಿಶ್ವನಾಥರು ಅಂತ. ನಮಸ್ಕಾರಮ್ಮ. ನಮಸ್ಕಾರ. ನಿನ್ನ ತಂಗಿ ಮುಗ್ಧ ಸುಂದರಿ, ಇನ್ನ ಲಗ್ನವಾಗಿಲ್ಲ ಅನ್ನೋ ಕಾಣತ್ತೆ. ಇಲ್ಲ ಮಿತ್ರ, ಈ ಸಲ ಒಳ್ಳೆ ಸಂಬಂಧ ಕೂಡಿ ಬಂದ್ರೆ ಖಂಡಿತ ಪ್ರಯತ್ನಿಸ್ಬೇಕು. ಇಲ್ಲ ಹೋಗೋಣ, ನಾನು ಇಷ್ಟು ಬೇಗ ಮದ್ವೆ ಆಗೋಲ್ಲ. ನಿಜ ರತ್ನ, ಒಳ್ಳೆ ಸುಶಿಕ್ಷಿತ ಸುಲಕ್ಷಣ ಸುಶೀಲ ಸಂಪನ್ನ ಹುಡುಗಿಯರು, ಹೀಗೆ ನಾಚ್ಕೊಳ್ಳೋದು? ನೋಡು ಮಿತ್ರ, ನೀವಿಬ್ರು ಮಾತನಾಡ್ತಾ ನಿಂತೀರಿ, ಸಿಗರೆಟ್ ಪ್ಯಾಕ್ ಮರ್ತ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಒಂದು ಸಿಗರೆಟ್ ಪ್ಯಾಕ್ ತಗೊಂಡು ಬರ್ತೀನಿ. ಅಂತೂ ಒಳ್ಳೆ ಒಳ್ಳೆ ಸಂಗಾತಿ ಸಿಗೋ ತನಕ ಶಶಾಂಕನ ಮನೆಯಲ್ಲಿ ಉಳಿವೆ ಎಂದಂತಾಯಿತು. ಹೌದು ವಿಶ್ವನಾಥ್, ಅನಾಥೆಯಾಗಿದ್ದ ನನ್ನ ಬಾಳನ್ನ ದೇವರಾಗಿ ಬಂದು ಕಾಪಾಡಿದ್ರು ಶಶಾಂಕಣ್ಣ. ನನ್ ಬಗ್ಗೆನೆ ಇಷ್ಟೊಂದು ಕೇಳಿದ್ರಲ್ಲ, ನಿಮ್ ಬಗ್ಗೆ ಹೇಳಲೇ ಇಲ್ಲ. ನಿಮಗ್ ಮದ್ವೆ ಆಗಿದ್ಯಾ? ಹುಡುಗಿರು ಎಷ್ಟು ಜನ ಇದಾರೆ? ಛೇ, ನನ್ನ ಮದುವೆ ಬಗ್ಗೆ ಏನು ಕೇಳ್ಬೇಡ. ಆ ತರಿದ್ರ ಹೆಣ್ಣನ್ನು ನೆನ್ಸ್ಕೊಂಡ್ರೆ ನನ್ನ ಮೈ ರೋಮಾಂಚನವಾಗುತ್ತದೆ. ಹೋಗ್ಲಿ ಬಿಡಿ, ಗೊತ್ತಿಲ್ಲದೆ ಕೇಳ್ಬಿಟ್ಟೆ, ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಅಯ್ಯೋ, ಇದಕ್ಕೆಲ್ಲ ಕ್ಷಮಿಸುವಂತ ದೊಡ್ಡ ಮಾತಕ್ಕೆ? ನಾಳೆ ನಿಮ್ಮ ಅಣ್ಣನ ಜೊತೆ ನಮ್ಮ ಮನೆಗೆ ಬಾ, ಸರಿನಾ? ಆಗ್ಬೋದಿತ್ತು, ಆದ್ರೆ ನಾಳೆ ನಮ್ಮಣ್ಣ ಊರ್ಗ ಹೋಗ್ತಾ ಇದ್ದಾನೆ, ನಿಮ್ಗೇನು ತೊಂದರೆ ಆಗಲ್ಲ ಅಂತಂದ್ರೆ ಊರ್ಗೆ ಬೇಕಾದ್ರೆ ಹೋಗ್ಬೋದು, ಜೊತೆಗೆ ನಾನು ಬರ್ತೀನಿ. ನೋಡಪ್ಪ, ನಿನ್ನೆ ಸಿಗರೆಟ್ನ ಬೆಲೆ 100 ರೂಪಾಯಿ ಇತ್ತು, ಆದ್ರೆ
ಹಿಂದು ಅದೇನೋ ಟ್ಯಾಕ್ಸ್ ಏರ್ಸಿದಾರಂತೆ. 100 ರೂಪಾಯಿ ಇದ್ದದ್ದು 200 ರೂಪಾಯಿ ಆಗಿದ್ದಾರೆ. ಏನ್ ಸರ್ಕಾರನೋ, ಏನ್ ಟ್ಯಾಕ್ಸ್. ನಿನ್ ಸಿಗರೇಟ್ ಚಟಕ್ಕೆ ಬೆಂಕಿ ಬಿತ್ತು, ಮನೆಗೆ ಹೋಗೋಣ. ಮಿತ್ರ ಮನೆಗೆ ಹೋಗೋಣ್ವೇ? ಹಾ ಸರಿ ಮಿತ್ರ. ವಿಶ್ವನಾಥ್ ಅವರೇ, ಹಾಗೆ ಈ ಬಡವಿ ಮೇಲೆ ಸ್ವಲ್ಪ ಕರುಣೆ ಇರಲಿ.